ओम पूर्वस्व ओम तत्स उद्वरण्यं भर्गो देवस्य धीमहि धियो यो न प्रचोदयात्। ಇದು ಸರ್ವಶ್ರೇಷ್ಠವಾದಂತಹ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವು ಪೃಥ್ವಿ, ಆಕಾಶ, ಸ್ವರ್ಗ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿರುವಂತಹ ಸೂರ್ಯ ಪರಮಾತ್ಮನ ಚಿನ್ಮಯ ಜ್ಯೋತಿಯು ನಮ್ಮ ಬುದ್ಧಿಯನ್ನು ಸನ್ಮಾರ್ಗದತ್ತ ಪ್ರಚೋದಿಸಲಿ, ನಮಗೆ ಒಳಿತನ್ನು ಉಂಟು ಮಾಡಲಿ ಎಂಬಂತಹ ಒಂದು ವಿಶೇಷವಾದಂತಹ ಅರ್ಥವನ್ನು ಈ ಮಂತ್ರವು ನಮಗೆ ನೀಡುತ್ತದೆ. ಅಂದರೆ ಈ ಮಂತ್ರ ಅಂತ ಹೇಳುವಂಥದ್ದು ಯಾವುದೇ ದೇವತೆಯನ್ನು ಕುರಿತಾಗಲಿ ಅಥವಾ ಇನ್ಯಾವುದೋ ನಮಗೆ ಸಿದ್ಧಿಯನ್ನು ಸಿಗಬೇಕು ಅಂತಾಗಲಿ ಅಪೇಕ್ಷೆ ಪಡುವಂಥ ಮಂತ್ರ ಅಲ್ಲ. ನಮ್ಮ ಬುದ್ಧಿಯನ್ನು ಸನ್ಮಾರ್ಗದತ್ತ ಪ್ರಚೋದಿಸಲಿ, ಅಂತಹ ಅವಕಾಶ ನಮಗೆ ಸಿಗಲಿ ಎಂಬಂತಹ ಒಂದು ವಿಶೇಷ ಅರ್ಥವುಳ್ಳಂತಹ ಮಂತ್ರ ಇದಾಗಿರುತ್ತದೆ. ಹಾಗಾದರೆ ಸರ್ವವೇದಗಳ ಸಾರವೇ ಗಾಯತ್ರಿ ಮಂತ್ರದಲ್ಲಿ ಅಡಕವಾಗಿದೆ. ಇದು ಬಹಳ ವಿಶೇಷ. ಏನು ವೇದದಲ್ಲಿ ಬಹಳಷ್ಟು ವಿಚಾರಗಳಿವೆ, ಆದರೆ ಆ ವಿಚಾರಗಳು ಉಳ್ಳಂತಹ ಸಾರವೇ ಈ ಗಾಯತ್ರಿ ಮಂತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿದೆ. ಬ್ರಹ್ಮನ ಮುಖಕಮಲದಿಂದ ಪ್ರಥಮವಾಗಿ ಇದು ಹೊರಕ್ಕೆ ಬಂತು. ಆದ್ದರಿಂದ ಇದಕ್ಕೆ ಕಾರಣನು ಕೂಡ ಬ್ರಹ್ಮದೇವರೇ ಆಗಿರುತ್ತಾರೆ. ಬ್ರಹ್ಮದೇವರು ಅಕಾರ, ಉಕಾರ, ಮಕಾರ ಹೀಗೆ ಒಂದೊಂದು ವೇದಗಳಿಂದ ಒಂದೊಂದು ವಿಚಾರಗಳನ್ನು ತೆಗೆದು ಅವುಗಳ ಸಾರವಾಗಿ ಇದನ್ನು ತೆಗೆದು, ಹಾಗಾಗಿ ಬ್ರಹ್ಮದೇವನಿಂದ ಇದು ಆವಿರ್ಭವಿಸಲ್ಪಟ್ಟಿತು. ಬ್ರಹ್ಮದೇವನಿಂದ ಪ್ರಥಮವಾಗಿ ಈ ಗಾಯತ್ರಿ ಮಂತ್ರವು ಹೊರಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಸರ್ವ ವೇದಗಳ ಸಾರವಾದಂತಹ ಗಾಯತ್ರಿಗೆ ಸಂಧ್ಯಾ ವಂದನೆಯಲ್ಲಿ ಪ್ರಧಾನವಾದಂತಹ ಸ್ಥಾನ. ಯಾರಾದರೂ ನಾನು ಸಂಧ್ಯಾ ವಂದನೆ ಮಾಡ್ತೇನಂತ ಹೇಳಿದರೆ ಅದರಲ್ಲಿ ಮುಖ್ಯವಾಗಿ ಅವನು ಉಪಾಸನೆ ಮಾಡುವಂಥದ್ದು ಅಲ್ಲಿ ಗಾಯತ್ರಿ ಮಂತ್ರ. ಹಾಗಾದರೆ ಏನು ಈ ಸಂಧ್ಯೆ, ಅದರ ವಿಶೇಷತೆ ಏನಂದರೆ ಯಾವ ಸಂಧ್ಯಾದೇವಿಯು ಜಗತ್ತನ್ನು ಸೃಷ್ಟಿಸುವವಳು, ಮಾಯೆಯಿಂದ ಅತೀತಳಾದವಳು. ಅಂದರೆ ನಾವೆಲ್ಲ ಮಾಯೆಗೆ ಒಳಪಟ್ಟವು. ಪ್ರತಿಯೊಬ್ಬರಿಗೂ ಕೂಡ ತಾನು, ತನ್ನವರು, ತನ್ನದು ಈ ರೀತಿಯಾದಂಥ ವ್ಯಾಮೋಹ ಇದೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಈ ದೇಹ ಅಂತ ಹೇಳುವಂಥದ್ದೇ ನಾವು ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ದೇಹ ಬೇರೆ, ಆತ್ಮ ಬೇರೆ ಅಂತ ಯಾರು ತಿಳ್ಕೊಳ್ಳಿಲ್ಲ. ನಾವು ಅಂದ್ರೆ ಈ ದೇಹ ಅಂತ. ಹಾಗಾದ್ರೆ ಯಾಕೆ ನಮಗೆ ಆ ರೀತಿಯಾದಂತಹ ಮನೋಭಾವನೆ ಬರ್ತದೆ, ಈ ದೇಹವನ್ನೇ ನಾನು ಅಂತ ತಿಳ್ಕೊಳ್ಳುವಂಥದ್ದು? ಅಂದರೆ ಅದಕ್ಕೆ ನಾವು ಮಾಯೆಯ ಮುಸುಕಿನಲ್ಲಿ ನಾವು ಸಿಲುಕಿರುವುದೇ ಇದಕ್ಕೆ ಬಹಳ ಮುಖ್ಯವಾದ ಕಾರಣ. ಆದರೆ ಈ ಗಾಯತ್ರಿ ಮಾತೆ ಅಂತ ಹೇಳುವಂಥದ್ದು ಈ ಮಾಯೆಯಿಂದ ಅತೀತಳಾದವಳು, ಕಲಾತೀತಳು, ಈಶ್ವರಿಯು ಇಚ್ಛೆ ಜ್ಞಾನ ಕ್ರಿಯೆಗಳೆಂಬ ಶಕ್ತಿತ್ರಯಗಳಿಂದ ಜನಿಸಿರುವವಳು. ಅಂತಹ ಸಂಧ್ಯೆಯನ್ನು ಜಪಿಸುವುದೇ ಗಾಯತ್ರಿ ಅಥವಾ ಈ ಸಂಧ್ಯಾ ವಂದನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಬ್ರಹ್ಮಾದಿ ದೇವತೆಗಳು ಕೂಡ ಅವರು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾರೆ, ಅದರ ಉಪಾಸನೆಯನ್ನು ಮಾಡುತ್ತಾರೆ. ಹಾಗೆ ಭೂಸ್ವರೂಪಳಾದಂಥ ಗಾಯತ್ರಿಯ ಸ್ಥಾನ ಭೂಲೋಕ, ಹಾಗೆ ಸ್ವಸ್ವರೂಪಳಾದಂತಹ ಗಾಯತ್ರಿಯ ಸ್ಥಾನ ಅದು ಭುವಲೋಕ ಅಂದರೆ ಸ್ವರ್ಗಲೋಕವಾಗುತ್ತದೆ. ಹಾಗೆ ಗಾಯತ್ರಿಯ ಸ್ಥಾನ ಸ್ವರ್ಗ ಎಂಬುದು ಎಲ್ಲರೂ ತಿಳಿದುಕೊಳ್ಳಬೇಕು. ಹಾಗೆಯೇ ಈ ರೀತಿಯಲ್ಲಿ ಆಕೆ ಮೂರು ಲೋಕಗಳನ್ನು ಅಲ್ಲಿ ಆವರಿಸಿಕೊಂಡಿರ್ತಾಳೆ. ಆದರೆ ಅಲ್ಲಿ ಹೆಚ್ಚಿನದಾದಂತಹ ಪ್ರಾಧಾನ್ಯತೆ ಅಂತೇಳುವಂಥದ್ದು ಪೃಥ್ವಿ, ಅದರ ಮಹತ್ವದ ಸ್ಥಾನ. ಗಾಯತ್ರಿಯ ಮಹತ್ವದ ಸ್ಥಾನ ಅಂತ ಯಾರಾದರೂ ಕೇಳಿದರೆ ಅದು ಪೃಥ್ವಿ ಅಂತ ನಾವು ತಿಳಿದುಕೊಳ್ಬೇಕು. ಹಾಗಾದರೆ ಮೂರು ವೇದಗಳ ಸಾರರೂಪವಾದಂಥ ಗಾಯತ್ರಿ ಎಂದು ಯಾವುದು ಪರಿಗಣಿಸಲ್ಪಟ್ಟಿದೆಯೋ ಅಥವಾ ಅದಕ್ಕೆ ಆಧಾರವಾದಂಥ ವೇದಗಳಿಗೆ ಮೂರು ಕಾಂಡಗಳು, ಅಂದರೆ ಒಂದು ಕರ್ಮಕಾಂಡ, ಮತ್ತೊಂದು ಉಪಾಸನಾ ಕಾಂಡ, ಮತ್ತೊಂದು ಜ್ಞಾನಕಾಂಡ. ಹಾಗೆ ಇವು ಮೂರು ಅವುಗಳ ಪ್ರಕ್ರಿಯೆಗಳ ಆಗಿವೆ. ಅಂತೆಯೇ ಮನುಷ್ಯನಿಗೆ ಮೂರು ತರಹದ ಶರೀರಗಳಿವೆ. ಬಹಳ ವಿಶೇಷವಾಗ್ತದೆ. ಹಾಗಾದರೆ ನೋಡಲಿಕ್ಕೆ ಮನುಷ್ಯನಿಗೆ ಒಂದೇ ಶರೀರ ಅಂತ ಕಾಣ್ತದೆ. ಹಾಗಾದರೆ ಅದು ಮೂರು ಶರೀರಗಳು ಅಂತ ನೀವು ಹೇಗೆ ಹೇಳಲು ಪಡುತ್ತೀರಂದ್ರೆ ಅದಕ್ಕೂ ಕೂಡ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥೂಲ ಶರೀರ, ಕಣ್ಣಿಗೆ ಕಾಣುವಂಥದ್ದು. ನಮ್ಮ ಕಣ್ಣಿಗೆ ಏನು ಕಾಣುತ್ತದೋ ಅದು ಸ್ಥೂಲ ಶರೀರ, ಕಣ್ಣಿಗೆ ಕಾಣುವಂಥ ಶರೀರ. ಹಾಗೆ ಸೂಕ್ಷ್ಮ ಶರೀರ, ಕಣ್ಣಿಗೆ ಕಾಣಿಸುವುದಿಲ್ಲ ಆದರೂ ಶರೀರ ಇರ್ತದೆ. ಅಂದರೆ ಹೇಗೆ ಅದು ಶರೀರ ಅಂತ ಹೇಳಿದರೆ ಅದು ಸೂಕ್ಷ್ಮ ರೂಪದಲ್ಲಿರುತ್ತದೆ. ಒಬ್ಬ ವ್ಯಕ್ತಿಯು ಮರಣವನ್ನು ಅಪ್ಪಿದಾಗ ಅವನ ದೇಹ ಅಂತ ಹೇಳುವಂಥದ್ದು ಅದು ಬಿದ್ದು ಹೋಗ್ತದೆ. ಆದರೆ ಆ ದೇಹಕ್ಕೆ ಚೇತನವುಳ್ಳಂತಹ
ಸೂಕ್ಷ್ಮ ಶರೀರವುಳ್ಳಂತಹ ಆ ಆತ್ಮ ಅಂತ ಹೇಳುವಂಥದ್ದೇ ಅಲ್ಲಿ ನಾವು ಮತ್ತೊಂದು ಶರೀರ ಅಂತ ಇಲ್ಲಿ ಭಾವಿಸಬೇಕು. ಹಾಗೆ ಮೂರನೆಯದಾಗಿ ಕಾರಣ ಶರೀರ ಅಂತ ಹೇಳುವಂಥದ್ದು, ಕಾರಣ ಅಂತ ಹೇಳುವಂಥದ್ದು ಅಜ್ಞಾನ. ನಾವು ಏನು ಚಟುವಟಿಕೆಗಳು ಮಾಡುವುದಿದ್ರು ಆ ಕೆಟುಕನ್ನು ಉಂಟು ಮಾಡುವಂಥದ್ದು. ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಕೆಡುಕನ್ನೇ ಉಂಟು ಮಾಡ್ತೇವೆ, ಅಜ್ಞಾನಿಗಳಾಗ್ತೇವೆ. ಹಾಗಾಗಿ ಈ ಅಜ್ಞಾನದಿಂದ ಉಂಟು ಮಾಡುವಂತಹ ಕಾರ್ಯ ಎಲ್ಲವೂ ಕೂಡ ಅದು ಕಾರಣ ಶರೀರ ಉಂಟಾಗುತ್ತದೆ. ಅಂದ್ರೆ ಆ ಕೆಟ್ಟದ್ದಕ್ಕೆ ಕಾರಣವಾದದ್ದು ಅದು ಕಾರಣ ಶರೀರ. ಹೀಗೆ ಮೂರು ರೀತಿಯ ಶರೀರವನ್ನು ಒಬ್ಬ ಮನುಷ್ಯ ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಈ ಮೂರು ಶರೀರಗಳು, ಮೂರು ಆವರಣಗಳು ಆತ್ಮವನ್ನು ಮುಸುಕಿದೆ. ಕಣ್ಣಿಗೆ ಕಾಣುವ, ಕಾಣದೇ ಇರುವ, ಇದಕ್ಕೆ ಕಾಣಬಹುದಾದಂತ ಆ ಜ್ಞಾನ, ಮನುಷ್ಯನ ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ರೂಪದಲ್ಲಿ ತ್ರಿವಿಧ ಶರೀರಗಳು ಪ್ರಕೃತಿಯ 24 ತತ್ವಗಳಿಂದ ಉಂಟಾಗಿದೆ. ಇದು ಬಹಳ ವಿಶೇಷವಾದ ವಿಚಾರ. ಹಾಗಾದ್ರೆ ಆ 24 ಅಕ್ಷರವಾದಂತಹ ಗಾಯತ್ರಿಯ ಮಂತ್ರವು 24 ಮೂಲ ತತ್ವಗಳ ವ್ಯಕ್ತ ರೂಪಗಳಿವೆ. ಆದ್ದರಿಂದ ವಿಶ್ವವು ಗಾಯತ್ರಿ ಮಂತ್ರವಾಗಿದೆ, ಇಡೀ ಗಾಯತ್ರಿಮಯವಾಗಿದೆ. ಹಾಗಾಗಿ ಒಂದು ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿವೆ. ಈ 24 ಅಕ್ಷರಗಳು ಸೇರಿ ಒಂದು ಗಾಯತ್ರಿ ಮಂತ್ರ ಆಗಿರುವಂಥದ್ದು. ಹಾಗಾಗಿ ಗಾಯತ್ರಿಯು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕಗಳೆಂಬ ಮೂರು ವಿಧದ ದುಃಖಗಳಿಂದ ರಕ್ಷಣೆಗೊಳಿಸುವಂತಹ ಕಾರಣ ಗಾಯತ್ರಿ ಎಂಬಂತಹ ಹೆಸರು ಅದಕ್ಕೆ ಅನ್ವರ್ಥವಾಗಿದೆ, ಅದು ಸ್ವಾಭಾವಿಕವಾಗಿದೆ, ಸಾರ್ಥಕವೇ ಆಗಿದೆ. ಹಾಗೆಯೇ ಮೂರು ತರದ ಕರ್ಮಗಳನ್ನು ಮನುಷ್ಯನು ಮಾಡಬೇಕೆಂದು ಶಾಸ್ತ್ರಗಳು ವಿಧಿಸಿವೆ. ಹಾಗಾದ್ರೆ ಯಾವುದು ಅವು? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ಇವು ಮನುಷ್ಯನ ಜೀವನದಲ್ಲಿ ಈ ರೀತಿಯಾದಂತಹ ಮೂರು ಕರ್ಮಗಳನ್ನು ಆತ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹಾಗಾದ್ರೆ ಪ್ರತಿದಿನವೂ ನಿಯಮಪೂರ್ವಕವಾಗಿ ಮಾಡಲೇಬೇಕಾದಂತಹ ಕರ್ಮ ಅಂತ ಹೇಳುವಂಥದ್ದು ನಿತ್ಯ ಕರ್ಮ, ಮನುಷ್ಯನ ನಿತ್ಯ ಕರ್ಮ ಅನುಷ್ಠಾನ ಅಂತ ಹೇಳುವಂಥದ್ದು ಉಂಟು. ಹಾಗಾದ್ರೆ ವಿಶೇಷವಾದಂತಹ ನಿಯಮ ನಿಮಿತ್ತಗಳಿಗೆ ಸಂಬಂಧಿಸಿ ಮಾಡಬೇಕಾದಂತಹ ವಿಶೇಷವಾದಂತಹ ಕರ್ಮ ಅದು ನೈಮಿತ್ತಿಕ ಕರ್ಮ ಅಂತ. ಉದಾಹರಣೆಗೆ ನಾವು ವರ್ಷಕ್ಕೊಮ್ಮೆ ಮನೆಯಲ್ಲಿ ಹಿರಿಯರು ತೀರಿಕೊಂಡ ದಿನ ಶ್ರದ್ಧಾದಿ ಕ್ರಿಯೆಗಳನ್ನು ಮಾಡುವಂಥದ್ದು, ಹಬ್ಬ ಹರಿದಿನಗಳನ್ನು ಆಚರಿಸುವಂಥದ್ದು, ಇದೆಲ್ಲವೂ ಕೂಡ ನೈಮಿತ್ತಿಕ ಕರ್ಮಗಳು ಆಗ್ತವೆ. ಹಾಗೆಯೇ ಕಾಮ್ಯ ಕರ್ಮವು ಇದಕ್ಕಿಂತ ಬೇರೆಯಾಗಿ ನಮ್ಮ ಕಾಮನೆಗಳನ್ನು ನಮಗೇನಾದರೂ ಸಿದ್ಧಿಸಿಕೊಳ್ಬೇಕಾದ್ರೆ ಅಥವಾ ವಿಶೇಷವಾದಂತಹ ಗ್ರಹಚಾರ ದೋಷಗಳು ಪರಿಹರಿಸಿಕೊಳ್ಳುವುದಕ್ಕೆ ಮಾಡಬಹುದಾದಂತಹ ಹೋಮ ಹವನಾದಿಗಳು, ಪೂಜೆ ಪುನಸ್ಕಾರಗಳು, ಇವೆಲ್ಲವೂ ಕೂಡ ಕಾಮ್ಯ ಕರ್ಮಗಳು ಅಂತ. ಹಾಗಾದ್ರೆ ಆ ನಿತ್ಯ ಕರ್ಮವನ್ನು ಮಾಡಲೇಬೇಕಾದ್ದು ಜಪ, ತಪ ತರ್ಪಣ ಹಾಗೂ ಬಲಿ, ಇವೆಲ್ಲವೂ ಕೂಡ ನಿತ್ಯ ಮಾಡತಕ್ಕಂತಹ ಕರ್ಮಗಳು. ಹಾಗಾಗಿ ಅವುಗಳಿಗೆ ತೊಂದರೆಯನ್ನು ನಾವು ಉಂಟು ಮಾಡಬಾರದು. ನಿತ್ಯ ಕರ್ಮವು ಹಾಗೆ ಮಾಡುತ್ತಾ ಇರಬೇಕು. ಯಾವ ಅಧಿಕಾರಿಯು ಸಂಧ್ಯಾ ವಂದನೆಯನ್ನು ಮಾಡುವುದಿಲ್ಲವೋ ಅವನು ಬದುಕಿರುವಾಗಲೇ ಶೂದ್ರನು ಅಂತ ಹೇಳ್ತಾರೆ. ಹಾಗಾದ್ರೆ ಅಧಿಕಾರಿ ಅಂದರೆ ಯಾರು? ಯಾರು ಉಪನಯನವನ್ನು ಮಾಡಿಕೊಂಡಿರ್ತಾನೋ, ತಂದೆಯಿಂದ ಬ್ರಹ್ಮೋಪದೇಶವನ್ನು ಪಡೆದುಕೊಂಡಿರ್ತಾನೋ ಅಂಥವನು ಇಂತಹ ಕಾರ್ಯಗಳಿಗೆ ಅಂದ್ರೆ ಜಪ ತಪಗಳನ್ನು ಮಾಡಲಿಕ್ಕೆ, ಸಂಧ್ಯಾ ವಂದನೆಯನ್ನು ಮಾಡಲಿಕ್ಕೆ ಅವನು ಅಧಿಕಾರಿಯನ್ನು ಆಗಿರ್ತಾನೆ. ಅಂತಹವನು ಆ ಕ್ರಿಯೆಯನ್ನು ಮಾಡದೇ ಇದ್ದರೆ ಅವನು ಶೂದ್ರನಿಗೆ ಸಮಾನ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಅಂತಹವನು ಮರಣಾನಂತರ ಶ್ವಾನಯೋನಿಯಲ್ಲಿ ಜನಿಸಿ ಮತ್ತೆ ಅಲ್ಲಿ ಹುಟ್ಟುವಂಥದ್ದು ಎಂಬುದಾಗಿ ಅದು ದೇವಿ ಭಾಗವತದಲ್ಲಿ ಅದು ಕೇಳಲ್ಪಟ್ಟಿದೆ. ಹಾಗಾಗಿ ಯಾರು ಅಧಿಕಾರಿ ಆಗಿರ್ತಾನೋ ಅವನು ಕಡ್ಡಾಯವಾಗಿ ಈ ಸಂಧ್ಯಾ ವಂದನೆಯನ್ನು ಅರ್ಥಾತ್ ಈ ಗಾಯತ್ರಿಯನ್ನು ಆತ ಜಪಿಸಲೇಬೇಕಾಗುತ್ತದೆ. ಸಂಧ್ಯಾ ವಿಹೀನನು, ಅಪವಿತ್ರನಾಗಿ ಧರ್ಮ ಕಾರ್ಯಗಳಲ್ಲಿ ಅನರ್ಹನಾಗುವನು, ವೈದಿಕ ಮಾಡಲು ಅವನು ಅರ್ಹನಲ್ಲ. ಒಂದು ವೇಳೆ ಅವನು ಜಪ ತಪಗಳನ್ನು ಮಾಡದಿದ್ರೆ, ಅವನು ನಾಳೆ ಒಂದು ಯಜ್ಞ ಮಾಡ್ತೇನೆ, ಹೋಮ ಮಾಡ್ತೇನೆ ಅಂತ ಹೇಳಿದ್ರೆ ಅವನು ಅದರಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಅವನು ಅನರ್ಹ ಅಂತ ಹೇಳುವಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಹಾಗಾದ್ರೆ ಧಾರ್ಮಿಕತೆಗೆ ಜನ್ಮಾಂತರ ಸಂಬಂಧ ಉಂಟು. ಹಾಗಾದ್ರೆ ಈ ಧಾರ್ಮಿಕತೆ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅದು ಹೇಗೆ ಜನ್ಮಾಂತರದಲ್ಲಿ ಸಂಬಂಧ ಉಂಟು ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳ ಪೈಕಿ ಮನೋಮಯ ಕೋಶದಲ್ಲಿ ನಮ್ಮ ಬುದ್ಧಿ ಅಂತ ಹೇಳುವಂಥದ್ದು ಅಡಗಿದೆ. ಅದೇ ನಮಗೆ ಜನ್ಮಾಂತರದಲ್ಲಿ ಆಗುವಂತಹ ಸಂಬಂಧಕ್ಕೆ ಅದು ಕಾರಣವಾಗುವಂಥದ್ದು. ಅದು ಹೇಗೆಂದರೆ ಅಂತಃಕರಣ ಚತುಷ್ಟಯಗಳಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಸೇರಿಕೊಂಡಿವೆ. ಒಂದು ಶರೀರದಿಂದ ಇನ್ನೊಂದು
ಶರೀರಕ್ಕೆ ದಾಟುವಾಗ ಸೂಕ್ಷ್ಮ ಶರೀರದಲ್ಲಿಯೂ ಕೂಡ ಬುದ್ಧಿಯು ಸೇರಿಕೊಂಡಿದೆ. ನಾನು ಆಗಲೇ ಹೇಳಿದೆ ಸ್ಥೂಲ ಶರೀರ ಅಂತ. ಈ ಸ್ಥೂಲ ಶರೀರ ಅಂತ ಆದರೂ ಕೂಡ ಆ ಸ್ಥೂಲ ಶರೀರವು ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಸೇರುವಂತಹ ಸಂದರ್ಭದಲ್ಲಿ ಆ ಬುದ್ಧಿಯು ಅಂದ್ರೆ ಹಿಂದಿನ ಜನ್ಮದ ಕರ್ಮದ ವಾಸನೆ ಅಂತ ಹೇಳುವಂಥದ್ದು ಅದು ಕೂಡ ಅದು ಮತ್ತೊಂದು ಜನ್ಮಕ್ಕೆ ಅದು ಬರ್ತದೆ. ಅದು ಪೂರ್ಣ ಪರಿಮಾಣದಂತಹ ಜ್ಞಾನ ನಮಗೆ ಸಿಗದಿದ್ರು ಕೆಲವರು ಹೇಳ್ತಾರೆ ಅವನಿಗೆ ಸ್ವಲ್ಪ ಪೂರ್ವ ಜನ್ಮದ ವಾಸನೆ ಉಂಟು, ಹಾಗಾಗಿ ಅವನು ಬೇಗ ಕಲಿತ ಅಥವಾ ಅದನ್ನು ಸಿದ್ಧಿಸಿಕೊಂಡ ಅಂತ ಹೇಳುವಂಥದ್ದು ನಾವು ಕೇಳ್ತೇವೆ. ಹಾಗಾಗಿ ಅದನ್ನೇ ನಾವು ಇಲ್ಲಿ ತಿಳ್ಕೊಳ್ಳುವಂಥದ್ದು. ಹೀಗೆ ಶರೀರದಿಂದ ಅದು ಬುದ್ಧಿಯೂ ಸೇರಿದೆ. ಗಾಯತ್ರಿಯ ಜಪದಿಂದ ಉಂಟಾದ ಬುದ್ಧಿಯು ಪ್ರಚೋದನೆಯು ಲಿಂಗ ಶರೀರದಲ್ಲಿ ಸಂಸ್ಕಾರವಾಗಿ ಅದು ಅಲ್ಲಿಯೇ ನೆಲೆಸಿ ಪುನರ್ಜನ್ಮದಲ್ಲಿ ತಾನಾಗಿ ಬಂದು ಸೇರುವುದು. ಹಾಗಾದ್ರೆ ಯಾರಾದರೂ ಗಾಯತ್ರಿ ಮಂತ್ರವನ್ನು ನಾನು ಜಪ ಮಾಡ್ತಾ ಇದ್ದೇನೆ ಅನುಷ್ಠಾನ ಮಾಡ್ತೇನೆ ಅಂತ ಹೇಳಿದರೆ ಅದು ಈ ಜನ್ಮಕ್ಕೆ ಮಾತ್ರ ಅಲ್ಲ, ಅದು ಮುಂದಿನ ಜನ್ಮಕ್ಕೂ ಆ ಸಂಸ್ಕಾರದ ಫಲ ಅಂತ ಹೇಳುವಂಥದ್ದು ಸಿಗುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಂಡ ಹಾಗಾಯಿತು. ಅದೇ ನಾವು ಎಷ್ಟೇ ಧನ ಸಂಪಾದನೆ ಮಾಡಲಿ ಆಸ್ತಿ ಸಂಪಾದನೆ ಮಾಡಲಿ ಅವು ಮುಂದಿನ ಜನ್ಮಕ್ಕೆ ಬರುವುದು. ಹಾಗಾದರೆ ಗಾಯತ್ರಿ ಮಂತ್ರವನ್ನು ಮಾಡಿದ ಅದನ್ನು ಅನುಷ್ಠಾನ ಮಾಡಿದಂಥ ಸಂಸ್ಕಾರವು ಅದು ಮುಂದಿನ ಜನ್ಮಕ್ಕೂ ನಮಗೆ ಸಿಗ್ತದೆ. ಆತ್ಮ ಪ್ರಭಾವಕಾರನು ಸೂರ್ಯನು, ಅದನ್ನು ನಾವು ತಿಳ್ಕೊಳ್ಬೇಕು. ಬುದ್ಧಿಯಲ್ಲಿ ಆತನ ಪ್ರಭಾವವು ಗೋಚರಿಸುವುದು ಇದು ಪ್ರತ್ಯಕ್ಷವಾದಂಥ ಅನುಭವ. ಆ ಅನುಭವ ಹೇಗೆ ಆಗುತ್ತದೆ ಎಂದರೆ ಆಕಾಶದಲ್ಲಿ ಮೋಡಗಳು ಮುಸುಕಿದಾಗ ಮನಸ್ಸಿಗೆ ಉಲ್ಲಾಸ ಅಂತ ಹೇಳುವಂಥದ್ದಿಲ್ಲ. ಈಗ ಮೋಡ ಕವಿದ ವಾತಾವರಣ ಇರ್ತದೆ, ಅಂತಹ ಸಂದರ್ಭದಲ್ಲಿ ಏನೋ ಒಂದು ರೀತಿಯಾದಂಥ ಆಲಸ್ಯ ಮನುಷ್ಯನಿಗೆ ಸಹಜವಾಗಿ, ಏನೋ ಒಂದು ನನಗೆ ಒಂದು ಉತ್ಸಾಹ ಇಲ್ಲ ಅಂತ. ಅದಕ್ಕೆ ಕಾರಣ ಆ ಮೋಡ ಕವಿದ ವಾತಾವರಣ, ಅದೇ ಮನಸ್ಸು ಅಂತ ಹೇಳು ಪ್ರಫುಲ್ಲತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಮೇಘಚ್ಚನ್ನೇ ಅಗ್ನಿ ದುರ್ದಿನಂ ತದ್ದಿನಂ ದುರ್ದಿನಂ ಪ್ರೋಕ್ತ ಯದ್ದಿನಂ ರವಿ ವರ್ಜತಂ. ಅಂದರೆ ಈ ರೀತಿಯಲ್ಲಿ ಸೌರಶಕ್ತಿಯ ಪ್ರಭಾವವು ಬುದ್ಧಿಯಲ್ಲಿ ಬೀಳುವುದು ಅನುಭವ ಸಿದ್ಧ. ಸೂರ್ಯನ ಆ ಪ್ರಕಾಶ ಅಂತ ಹೇಳಿ ಬಂದರೆ, ಬೆಳಕುಂತ ಬಂದರೆ ನಮಗೆ ಉಲ್ಲಾಸ ಉಂಟಾಗುತ್ತದೆ. ಆದ ಕಾರಣ ಬುದ್ಧಿಯ ಪ್ರಚೋದನೆಗೆ ನಾವು ಸೂರ್ಯನನ್ನು ಪ್ರಾರ್ಥಿಸಬೇಕು. ಸೂರ್ಯನಿಲ್ಲದಿದ್ದರೆ ನಮಗೆ ಎಷ್ಟು ತೊಂದರೆ ಆಗ್ತದೆ, ಮನಸ್ಸಿಗೆ ಒಂದು ಮಂಕು ಪಡಿದಾಗ ಆಗ್ತದೆ. ಹಾಗಾದರೆ ಆ ಭಗವಂತನಾದಂಥ ಸೂರ್ಯನಾರಾಯಣನನ್ನು ನಾವು ಪ್ರಾರ್ಥಿಸುವುದರಿಂದ, ಆತನನ್ನು ಭಜಿಸುವುದರಿಂದ ನಮಗೆ ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡುತ್ತದೆ, ಶಕ್ತಿಯನ್ನು ಕೊಡುತ್ತದೆ, ಬುದ್ಧಿಗೆ ಪ್ರಚೋದನೆಯನ್ನು ಆತ ನೀಡುತ್ತಾನೆ. ಹಾಗಾಗಿ ಸೂರ್ಯನಾರಾಯಣನನ್ನು ಪ್ರಾರ್ಥಿಸಬೇಕು. ನಮ್ಮ ಯಾವುದೇ ಸಾಧನೆಗಳಿಗೆ ಭಾವನೆಯು ಮಧುರವಾಗಿರಬೇಕು. ಇಲ್ಲದಿದ್ದರೆ ಸಿಡುಕಿನಲ್ಲಿದ್ದರೆ, ಮನಸ್ಸು ಅಂತ ಹೇಳುವಂಥದ್ದು ಡೋಲಾಮಯವಾಗಿದ್ದರೆ, ಮನಸ್ಸಿನಲ್ಲಿ ಏನೋ ಬೇರೆ ಬೇರೆ ವಿಚಾರಗಳು ತುಂಬಿಕೊಂಡಿದ್ದರೆ ನಮಗೆ ಯಾವುದೇ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಈ ಮನಸ್ಸು ಅಂತ ಹೇಳುವಂಥದ್ದು ಅದು ಬಹಳ ಮಧುರವಾಗಿರಬೇಕು, ಶಾಂತವಾಗಿರಬೇಕು. ಕಾಮನೆಯು ಸಾತ್ವಿಕವಾಗಿರಬೇಕು. ನಾವು ಏನಾದರೂ ಅಪೇಕ್ಷೆ ಪಟ್ಟರೆ ಅದು ಸಾತ್ವಿಕವಾದಂಥ ವಿಚಾರವಾಗಿರಬೇಕು. ಇನ್ನೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು ಅಥವಾ ನಮಗೆ ಪಡಬಾರದನ್ನು ನಾವು ಪಡುವಂಥದ್ದು, ನಮಗೆ ಹೆಚ್ಚಿನದಾದಂಥ ಅಗತ್ಯಕ್ಕಿಂತ ಮಿಗಿಲಾದದ್ದನ್ನು ನಾವು ಅಪೇಕ್ಷೆ ಪಡುವುದು, ಇವೆಲ್ಲವೂ ಸಾತ್ವಿಕವಾದಂತಹ ಅಭಿಪ್ರಾಯಗಳಲ್ಲ. ಹಾಗಾಗಿ ಇತಿಮಿತಿಯಲ್ಲಿ ಒಳ್ಳೆಯದಾಗುವಂಥದ್ದು, ಮತ್ತೊಬ್ಬರಿಗೂ ಉಪಕಾರವಾಗುವಂಥದ್ದು, ಇಂಥದ್ದನ್ನು ನಾವು ಅಪೇಕ್ಷೆಯನ್ನು ಪಡಬೇಕು. ಆದ್ದರಿಂದ ಭಾವನೆಯು ಸಾತ್ವಿಕವಾಗಿರಬೇಕು, ಮಧುರವಾಗಿರಬೇಕು. ಕಾಮನೆಯು ಅದು ಸ್ವಾರ್ಥರಹಿತವಾಗಿ ಇರಬೇಕು. ಅತ್ಯುನ್ನತವಾದಂಥ ಆಧ್ಯಾತ್ಮಿಕತೆಯತ್ತ ಮತ್ತು ಕಾಮವು ಪ್ರವರ್ತಿಸಬೇಕು. ನಮಗೆ ಏನೆಂದ್ರೂ ಕೊನೆಗೆ ನಾವು ಆಧ್ಯಾತ್ಮವನ್ನೇ ಅಳವಡಿಸಿಕೊಳ್ಳುವಂಥದ್ದು. ಯಾಕಂದರೆ ಕೊನೆಯದಾದಂತಹ ಶಾಶ್ವತವಾದಂಥ ಸುಖ ಮತ್ತು ಶಾಂತಿ ಅಂತ ನಮಗೆ ದೊರೆಯಬೇಕಾದ್ರೆ ಅದು ಆಧ್ಯಾತ್ಮಕದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಅದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದನ್ನು ಪಡೆಯಬೇಕಾದರೆ ಈ ದಿಶೆಯತ್ತ ನಾವು ಮುಂದುವರೆಯಬೇಕಾದ್ರೆ ಅದಕ್ಕೆ ನಮಗೆ ದಾರಿ ತೋರುವಂತಹ ಮಂತ್ರವೇ ಇದು ಗಾಯತ್ರಿ ಮಂತ್ರ. ಹಾಗಾಗಿ ಇದರಿಂದ ಯಾರು ಪ್ರಯೋಜನವನ್ನು ಪಡೆದುಕೊಂಡರು, ಇದು ಯಾರು ಶ್ರೇಷ್ಠತೆಯನ್ನು ಪಡೆದುಕೊಂಡ ಅಂದರೆ ಗಾದಿರಾಜನಾದಂತಹ ಕೌಶಿಕ, ಬ್ರಹ್ಮರ್ಷಿಯಾದದ್ದು, ವಿಶ್ವಾಮಿತ್ರನಾದದ್ದು ಈ ಗಾಯತ್ರಿ ಮಂತ್ರದ ಪ್ರಭಾವದಿಂದಲೇ. ಅದು ಹೇಗೆ ಅಂದರೆ ಆತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದರು. ಗಾದಿ ವಂಶಕ್ಕೆ ಸೇರಿದ ಕುಶಿಕನ ಮಗನಾದಂತಹ ಕೌಶಿಕ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಆತ ಮೃಗಬೇಟೆಯನ್ನು ಆಡಬೇಕು ಅಂತ ಹೇಳಿ ಕಾಡಿಗೆ ಬಂದಂತಹ ಸಂದರ್ಭದಲ್ಲಿ ತನ್ನ ಸೀಮಿತವಾದಂಥ
ಸೈನಿಕರ ಜೊತೆ ಪರಿವಾರದ ಜೊತೆ ಆತ ಕಾಡಿಗೆ ಬಂದ. ಹೀಗೆ ಕಾಡಿಗೆ ಬಂದು ಮೃಗಬೇಟೆಯನ್ನು ಆಡಿ ಬಹಳಷ್ಟು ಆಯಾಸಗೊಂಡಂತಹ ಸಂದರ್ಭದಲ್ಲಿ ಆತ ಎಲ್ಲಿಯಾದರೂ ಸ್ವಲ್ಪ ನನಗೆ ವಿರಮಿಸಲಿಕ್ಕೆ ಅಥವಾ ಮುಖ ತೊಳಿಲಿಕ್ಕೆ ನೀರು ಕುಡಿಲಿಕ್ಕೆ ಸ್ವಲ್ಪ ಏನಾದರೂ ಆಸರೆ ಸಿಗಬಹುದು ಎಂಬುದಾಗಿ ಅತ್ತಿತ್ತ ಪರಿಶೀಲಿಸಲಾಗಿ ಅನತಿ ದೂರದಲ್ಲಿ ಅಲ್ಲಿ ವಸಿಷ್ಠರ ಆಶ್ರಮವು ಆತನಿಗೆ ಕಂಗೊಳಿಸುತ್ತದೆ. ಆತನ ಕಣ್ಣಿಗೆ ಗೊತ್ತಾಗ್ತದೆ. ಕೂಡಲೇ ತನ್ನ ಪರಿವಾರದವರನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಆಶ್ರಮಕ್ಕೆ ಹೋದಾಗ ಅಲ್ಲಿ ತಪಸ್ವಿಗಳಾದಂಥ ವಸಿಷ್ಠರು ಮಹಾರಾಜನು ತನ್ನ ಆಶ್ರಮದತ್ತ ಬಂದದ್ದನ್ನು ಕಂಡು ಒಬ್ಬ ಮಹಾರಾಜನನ್ನು ಯಾವ ರೀತಿ ಸ್ವಾಗತಿಸಬೇಕು, ಆಧರಿಸಬೇಕು, ಗೌರವಿಸಬೇಕು ಅದರಂತೆ ಅವನ ಘನತೆಗೆ ತಕ್ಕಂತೆ ಅವನನ್ನು ಸ್ವಾಗತಿಸಿ ಅವನನ್ನು ಉಳ್ಳಿರಿಸಿ ಅನೇಕ ಉಪಚಾರಗಳನ್ನು ಮಾಡ್ತಾನೆ, ಕುಶಲೋಪರಿಗಳನ್ನು ವಿಚಾರಿಸುತ್ತಾರೆ. ಹೀಗೆಲ್ಲವೂ ಆದ ನಂತರ ಮೊದಲೇ ಬಾಯಾರಿಕೆಯಿಂದ ಹಸಿದಿದ್ದಂಥ ರಾಜನಿಗೆ ಆತನ ಪರಿವಾರಕ್ಕೆ ಅಲ್ಲಿ ಮೃಷ್ಟಾನ್ನ ಭೋಜನವನ್ನು ಆತ ಉಣಬಡಿಸುವಂಥದ್ದು ಮಹರ್ಷಿಗಳು ನೀಡುವಂಥದ್ದು. ರಾಜ ಬಂದು ಹೆಚ್ಚು ಹೊತ್ತಾಗಲಿಲ್ಲ, ಕೆಲವೇ ಕೆಲವು ಕ್ಷಣಗಳಲ್ಲಿ ಕೆಲವೇ ಹೊತ್ತುಗಳಲ್ಲಿ ರಾಜನಿಗೆ ಮೃಷ್ಟಾನ್ನ ಭೋಜನವನ್ನು ಅಲ್ಲಿ ಉಣಬಡಿಸಿದರು. ಅಲ್ಲಿ ಸಹಜವಾಗಿ ರಾಜ ಆಲೋಚನೆ ಮಾಡ್ತಾನೆ, ಅತ್ತಿತ್ತ ದೃಷ್ಟಿಯನ್ನು ಹರಿಸ್ತಾನೆ, ಇಲ್ಲಿ ಎಷ್ಟು ಜನ ಕೆಲಸಕ್ಕಿದ್ದಾರೆ, ಎಷ್ಟು ಜನ ಅಡಿಗೆ ಪಟ್ಟಿರ್ತಾರೆ, ಇದೆಲ್ಲ ಯಾಗಶಾಲೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಅಡಿಗೆ ಶಾಲೆಯಲ್ಲಿ ಉಂಟು, ಭೋಜನ ಶಾಲೆಯಲ್ಲಿ ಉಂಟು, ಈ ರೀತಿಯಾಗಿ ಕಣ್ಣಾಡಿಸುವಾಗ ಅವನಿಗೇನು ಅಷ್ಟು ಗೊತ್ತಾಗುವುದಿಲ್ಲ. ಯಾರೂ ಅಲ್ಲಿ ಅಡಿಗೆ ಮಾಡಿದ್ದೇ ಕಾಣುವುದಿಲ್ಲ, ಅಡಿಗೆ ಭಟ್ರು ತುಂಬ ಜನ ಕಾಣುವುದೇ ಇಲ್ಲ. ಹಾಗಾದರೆ ಮನಸ್ಸಿನಲ್ಲಿ ಒಂದು ಸಂಶಯ ಇರ್ತದೆ, ಹಾಗಾದರೆ ಇಷ್ಟೊಂದು ನನ್ನ ದೊಡ್ಡ ಪರಿವಾರಕ್ಕೆ ಇದ್ದಕ್ಕಿದ್ದಂತೆ ಇಷ್ಟು ಸ್ವಾದಿಷ್ಟವಾದಂತಹ ಷಡ್ರಸಯುಕ್ತವಾದಂತಹ ಈ ಭೋಜನವನ್ನು ಉಣಬಡಿಸಲಿಕ್ಕೆ ಇವರಿಗೆ ಹೇಗೆ ಸಾಧ್ಯ ಆಯಿತು ಎಂಬಂತ ಕುತೂಹಲ ಅವನಲ್ಲಿ ಬರ್ತದೆ. ಹಾಗಾಗಿ ಹೋಮದ ಧೂಪದ ಮಧುರ ವಾಸನೆ, ಮಂತ್ರಗಳ ನಾದಧ್ವನಿ, ಹೀಗೆ ಪ್ರಸನ್ನ ವಾತಾವರಣದಲ್ಲಿ ಆಶ್ರಮದಲ್ಲಿ ಷಡ್ರಸ ಭೋಜನವನ್ನು ಉಣ್ಣಂತ ರಾಜ ಅಲ್ಲಿ ಮಹರ್ಷಿಗಳನ್ನು ಪ್ರಶ್ನಿಸ್ತಾನೆ. ಅದಕ್ಕೆ ವಸಿಷ್ಠರು ಹೇಳಿದ್ದು, ನಮ್ಮ ಆಶ್ರಮದ ಆತಿಥ್ಯದ ವ್ಯವಸ್ಥೆಗಾಗಿ ನಮಗೆ ನಂದಿನಿ ಅಂತ ಹೇಳುವಂತಹ ಒಂದು ಕಾಮಧೇನು ಹಸುವು ನಮ್ಮ ಆಶ್ರಮದಲ್ಲಿದ್ದಿದೆ. ಆ ಹಸುವು ನಾನು ದಿನನಿತ್ಯವೂ ಯಾವುದೇ ಹೋಮ ಹವನಾದಿಗಳನ್ನು ಮಾಡಲಿ, ಆ ಹೋಮ ಹವನಾದಿಗಳಿಗೆ ಬೇಕಾದಂತಹ ಯಾವುದೇ ವಸ್ತುಗಳನ್ನು ಅದು ಅಪೇಕ್ಷೆ ಪಟ್ಟಾಗ ನನಗೆ ದೊರಕಿಸಿಕೊಡ್ತದೆ. ಇಲ್ಲದಿದ್ದರೆ ಕೆಲವು ಹೋಮಗಳಿಗೆ ಆ ಬೇಕಾದಂತಹ ಸಲಕರಣೆಗಳನ್ನು ಹುಡುಕುವುದೇ ದೊಡ್ಡ ಕಷ್ಟ. ಕಾಡಿನಲ್ಲೆಲ್ಲ ಅಲ್ಲದಾಡಬೇಕು, ಸಮಿತಿಗಳು ಒಂದೊಂದು ಹೋಮಕ್ಕೆ ಒಂದೊಂದು ರೀತಿಯಾದಂಥ ಸಮಿತಿಗಳು ಬೇಕು, ಒಂದೊಂದು ರೀತಿಯಾದಂತಹ ಹವಿಸ್ಸುಗಳು ಬೇಕು. ಹಾಗಾದರೆ ಇದನ್ನು ನಂದಿನಿಯಲ್ಲಿ ಅಪೇಕ್ಷೆ ಪಟ್ಟಾಗ ಅವು ಎಲ್ಲವನ್ನೂ ದೊರಕಿಸಿಕೊಡ್ತದೆ. ಅದೇ ರೀತಿ ಆಶ್ರಮಕ್ಕೆ ಅತಿಥಿಗಳು ಯಾರಾದರೂ ಬಂದಾಗ ಅವರ ಯೋಗ್ಯತೆಗೆ ತಕ್ಕಾದಂಥ ಅಪೇಕ್ಷೆ ಪಟ್ಟಂತಹ ವಸ್ತುವನ್ನು ಅಲ್ಲಿ ಅದು ದೊರಕುತ್ತದೆ. ಇದು ಈ ನಂದಿನಿ ಅಂತ ಹೇಳುವಂಥ ಹಸುವು ಕಾಮಧೇನುವಿನ ವಿಶೇಷತೆಯಾಗಿರುತ್ತದೆ. ಈ ನಂದಿನಿಯ ಸಹಾಯದಿಂದಲೇ ನಿನಗೆ ಈ ರೀತಿಯಾದಂತಹ ಆತಿಥ್ಯವನ್ನು ನೀಡಲಿಕ್ಕೆ ನನ್ನಿಂದ ಸಾಧ್ಯ ಆಯಿತು ಅಂತ ಹೇಳಿ ಅಲ್ಲಿ ಸತ್ಯಾಂಶವನ್ನು ವಸಿಷ್ಠರು ಆ ಮಹಾರಾಜನಿಗೆ ಹೇಳ್ತಾರೆ. ನಂದಿನಿಯ ಅನುಗ್ರಹದಿಂದಾಗಿ ನಿಮಗೆ ನೀಡಲು ಸಾಧ್ಯವಾಯಿತು. ಅಷ್ಟು ಮಾತ್ರವಲ್ಲದೆ ಈ ನಂದಿನಿಯು ಬಹು ರುಚಿಯಾದಂತಹ, ಇವಳ ಹಾಲನ್ನು ಯಾವ ಮನುಷ್ಯನು ಕುಡಿಯುತ್ತಾನೆ ನೋಡಿ, ಅಷ್ಟು ಮಾತ್ರ ಅಲ್ಲ, ಆ ನಂದಿನಿಗೆ ಇನ್ನೊಂದು ಶ್ರೇಷ್ಠತೆ ಇದೆ. ಏನು? ಯಾರು ಕುಡಿಯುತ್ತಾರೋ ಅವರು ಸಹಸ್ರ ವರ್ಷಗಳ ಕಾಲ ಯೌವನಯುತರಾಗಿ ಯಾವುದೇ ಕಾಯಿಲೆಗಳಿಂದ ಆಗದೆ ಅವರು ಅಲ್ಲಿ ಕಂಗೊಳಿಸುತ್ತಾರೆ. ಪಾನ ಮಾಡುವನು ಅವನು 10,000 ವರ್ಷಗಳ ಕಾಲ ಯುವಕನಾಗಿಯೇ ಇರುವನು. ಈ ವಿಚಾರವನ್ನು ಕೂಡ ಅವರು ಬಹಿರಂಗಪಡಿಸುತ್ತಾರೆ. ಹಾಗಾಗಿ ಇದನ್ನೆಲ್ಲ ಕೇಳಿದಂಥ ರಾಜನಿಗೆ ಆ ಧೇನುವನ್ನು ನೋಡಬೇಕೆಂಬಂತ ಇಚ್ಛೆ ಬರ್ತದೆ. ನಮಗೂ ಅಷ್ಟೇ, ಅದನ್ನು ನೋಡಬೇಕು ಅಂತ ಇಚ್ಛೆ ಬರ್ತದೆ. ಹಾಗೆ ಈ ರಾಜನೂ ಅಪೇಕ್ಷೆ ಪಡ್ತಾನೆ. ಹೀಗೆ ಇಚ್ಛೆ ಪಟ್ಟಂತ ರಾಜ ಅದನ್ನು ನೋಡಿದಾಗ ನಿಜಕ್ಕೂ ವಸಿಷ್ಠರು ಹೇಳಿದ್ದರಲ್ಲಿ ಅತಿಶಯೋಕ್ತಿ ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ನೋಡಿದವನು ನೇರವಾಗಿ ಮಹರ್ಷಿಗಳನ್ನು ಕೇಳ್ತಾರೆ, ಈ ಹಸುವನ್ನು ನನಗೆ ಕೊಡಿ, ಯಾಕಂದ್ರೆ ನೀವು ಕಾಡಿನಲ್ಲಿ ಕಂದಮೂಲ ತಿನ್ನುವವರಿಗೆ ನಿಮಗೆ ಇದರ ಅವಶ್ಯಕತೆ ಇಲ್ಲ. ರಾಜನಾದಂತ ನಾನು ಇದನ್ನು ಪಡ್ಕೊಂಡ್ರೆ ಬಹಳಷ್ಟು ಜನರಿಗೆ ಅತಿಥಿ ಸತ್ಕಾರವನ್ನು ಮಾಡಲಿಕ್ಕಾಗ್ತದೆ, ಬೇಕಾದ್ದನ್ನು ಪಡ್ಕೊಳ್ಳಿಕ್ಕಾಗ್ತದೆ ಅಂತ. ಆಗ ನಯವಾಗಿ ವಸಿಷ್ಠರು ಅವನ ಮಾತನ್ನು ತಿರಸ್ಕರಿಸಿದಾಗ ಅಲ್ಲಿ ರಾಜ ಅದನ್ನು ಬಲತ್ಕಾರವಾಗಿ ಸೆಳೆಯುವಂತ ಪ್ರಯತ್ನ ಮಾಡ್ತಾನೆ, ಸೈನಿಕರನ್ನು ಕಳಿಸ್ತಾನೆ. ಆದರೆ ಬಲತ್ಕಾರದಿಂದ ಅದನ್ನು ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ನೇರ ರಾಜನೇ ಹೋಗಿ ಅದನ್ನು ಎಳೆದು ತರಬೇಕು ಅಂತ ಮಾಡಿದಾಗ ಅಲ್ಲಿ ಅದರ ರಕ್ಷಣೆಗಾಗಿ
ಬ್ರಹ್ಮದಂಡವನ್ನು ಅಲ್ಲಿ ವಸಿಷ್ಠರು ಇಟ್ಟಂತ ಸಂದರ್ಭದಲ್ಲಿ ರಾಜನ ಯಾವ ದಿವ್ಯಾಸ್ತ್ರಗಳು ಕೂಡ ಅದಕ್ಕೆ ಉಪಯೋಗಕ್ಕೆ ಬರಲಿಲ್ಲ. ಇದನ್ನು ಅರಿತಂತಹ ಆ ಕೌಶಿಕ ಮಹಾರಾಜನು ಅಲ್ಲಿ ಘೋಷಣೆ ಮಾಡ್ತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಈ ಬ್ರಾಹ್ಮಣನ ಈ ಮಂತ್ರಶಕ್ತಿಯ ಅಥವಾ ತಪಸ್ಸಿನ ಬಲದ ಎದುರು ಈ ಕ್ಷತ್ರಿಯ ಬಲ ಅಂತ ಹೇಳುವಂಥದ್ದು ಯಾವುದಕ್ಕೂ ಪ್ರಯೋಜನ ಇಲ್ಲಂತೆ ಹೇಳಿ ಆತ ಕಾಡಿಗೆ ಹೋಗಿ ತಾನೂ ಕೂಡ ಬ್ರಹ್ಮರ್ಷಿಯಾಗಬೇಕು ತಪಸ್ವಿಯಾಗಬೇಕು ಎಂಬುದಾಗಿ ಅಲ್ಲಿ ಹಸಿವೆ ನೀರಡಿಕೆಗಳನ್ನು ತ್ಯಜಿಸಿ ಏಕಾಗ್ರ ಚಿತ್ತದಿಂದ ಆತನಲ್ಲಿ ತಪಸ್ಸನ್ನು ಮಾಡಲು ರಜಸ್ಸು ತಮಸ್ಸಿನ ಗುಣಗಳು ಎಲ್ಲ ಕರಗುತ್ತಾ ಬಂದವು. ಶುದ್ಧ ಭಾವದಿಂದ ಪ್ರಬುದ್ಧ ರೀತಿಯಲ್ಲಿ ಯಾವುದೇ ದ್ವೇಷ ಕ್ರೋಧ ಕಾಮನೆಗಳಲ್ಲದೆ ಆತನ ತಪಸ್ಸು ಸಾಗಿತ್ತು. ಓಂಕಾರ ಸುತ್ತಲೂ ಝೇಂಕರಿಸಿತು. ಎಷ್ಟೋ ಕಾಲಗಳ ನಂತರ ರಜೋಗುಣ ಪೂರ್ಣವಾಗಿ ಅಳಿದು ಶುದ್ಧ ಸ್ಫಟಿಕದಂತೆ ಆತನ ತೇಜಸ್ಸು ಮನಸ್ಸನ್ನು ಆವರಿಸಿತು. ಹೀಗೆ ದಿವ್ಯ ತೇಜೋಮಯದಲ್ಲಿ 24 ಅಕ್ಷರಗಳ ಗಾಯತ್ರಿ ಮಹಾಮಂತ್ರ ಆತನಿಗೆ ದರ್ಶನವಾಯಿತು. ಅವನಲ್ಲಿದ್ದಂತಹ ಶಾಸ್ತ್ರ ತೇಜಸ್ಸು ಅಳಿದು ಬ್ರಹ್ಮ ತೇಜಸ್ಸು ವಿರಾಜಿಸಿತು. ಹೀಗೆ ದ್ವೇಷವನ್ನು ಅಳಿದು ವಿಶ್ವದ ಎಲ್ಲವನ್ನು ಎಲ್ಲ ಚೈತನ್ಯವನ್ನು ಮಿತ್ರನನ್ನಾಗಿ ಕಾಣುವ ಪೂರ್ಣ ಯೋಗ ಕೂಡಿ ಬಂದು ವಿಶ್ವಾಮಿತ್ರನೆನಿಸಿದ ಈ ವಿಶ್ವಾಮಿತ್ರರು ಲೋಕಕ್ಕೆ ನೀಡಿದಂತಹ ಮಹತ್ವವಾದಂತಹ ಕೊಡುಗೆ ಅಂದರೆ ಈ ಗಾಯತ್ರಿ ಮಂತ್ರ. ಹೀಗೆ ಈ ಗಾಯತ್ರಿ ಮಂತ್ರದ 24 ಅಕ್ಷರಗಳಿಗೆ 24 ದೇವತೆಗಳಿವೆ. ಹಾಗಾಗಿ ಈ ಗಾಯತ್ರಿ ಮಂತ್ರ ಅಂತ ಹೇಳುವುದರ ಬಗ್ಗೆ ಬಹಳಷ್ಟು ಮಾತನಾಡಬಹುದು, ಬಹಳಷ್ಟು ವಿಚಾರಗಳಿವೆ. ಆದರೆ ಯಾರು ಈ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾರೋ ಅದನ್ನು ದಿನಾ ಸಂಧ್ಯಾ ವಂದನೆಯನ್ನು ಮಾಡುತ್ತಾರೋ ಅವರು ನಿಜಕ್ಕೂ ಶ್ರೇಷ್ಠರಾಗಿ ಮುಂದಿನ ಜನ್ಮಕ್ಕೂ ಕೂಡ ಅವರು ಶ್ರೇಷ್ಠರಾಗಿಯೇ ಜನಿಸುತ್ತಾರೆ ಅಥವಾ ಮೋಕ್ಷವನ್ನು ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಗಾಯತ್ರಿ ಮಂತ್ರದ ಉಪಾಸಕರಾಗಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.